ನಮ್ಗೆ ಕೆಟ್ಟ ಬೇಸರಾಗಿ, ಯಾಕಂದ್ರೆ ಅವರು ಜನಸೇವಕರಲ್ಲ, ಜನರ ಮಾಲೀಕರ ತರ ವರ್ತಿಸುವ ಸಲುವಾಗಿ ಆ ಎಲ್ಲ ಅವರ ಭಾವನೆಗಳನ್ನ ಮತ್ತು ಅವ್ರ ನಡೆಸಿರೋ ನಾವು ಇವತ್ತು ಖಂಡಿಸುತ್ತ ಸನ್ಮಾನ್ಯ ಶ್ರೀ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಸಾಹೇಬ್ರ ಅವರ ಸಮ್ಮುಖದಲ್ಲಿ ಮತ್ತು ನಮ್ಮ ದಳಪತಿ ನಾಯಕಣ್ಣನವರು ಮತ್ತೆ ಶಿವಣ್ಣನವರು ಮತ್ತೆ ಚೌಕಿ ಎಂದೂರಣ್ಣನವರು ನಮ್ಮ ಸ್ನೇಹದಲ್ಲಿ ಬಿಡುಗಳು ನಮ್ಮ ದಿನಾನಣ್ಣವರು ಇವರೆಲ್ಲರ ಜೊತೆಗೆ ಇವತ್ತಿನ ದಿವಸ ನಮ್ಮ ಎಲ್ಲ ಮೂಲವರು ಅಪ್ಪಾಪತಿ ಜೋರ್ಮನಿ ಅವರು ಎಲ್ಲ ಸಿಂಗಲ್ ಅವರು ಮುತ್ತಣ ಶಾಮದೊಡ್ಡಿ ಅವರು ನಮ್ಮ ಉತ್ತಪ್ಪ ಕಲ್ಪಿಡಿ ಅವರು ಎಲ್ಲರೂ ಇನ್ನೂ ಅನೇಕರು ಬರಬೇಕಾಗಿತ್ತು. ಇವತ್ತು ಸ್ವಲ್ಪ ಅವಸರದಲ್ಲಿ ಕಾರ್ಯಕ್ರಮ ಆಗಿರೋದ್ರಿಂದ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾವು ಕೆಆರ್ಪಿಪಿ ಪಕ್ಷವನ್ನು ಸೇರ್ಪಡೆಗೊಂಡು ಅತ್ಯಂತ ಬಹುಮತದಿಂದ ಮತ್ತೆ ಎರಡೂ ಪಕ್ಷಗಳು ಜೆಡಿಎಸ್ ಕಾಂಗ್ರೆಸ್ ಮತ್ತು ಬಿಜೆಪಿ ಮೂರು ಪಕ್ಷಗಳನ್ನು ಠೇವಣಿ ಮಾಡತಕ್ಕಂತ ಆ ರೀತಿ ಸಂಘಟನೆ ಮಾಡ್ತಾರೆ. ಅದೇ ರೀತಿಯಾಗಿ ಈಗ ಸಂಘಪುರದ ಈಗ ಇದು ಅದೇ ರೀತಿಯಾಗಿ ನಮ್ಮ ಪಾರ್ಟಿಗೆ ಇವತ್ತಿನ ಇವತ್ತೇನು ಕರ್ನಾಟಕ ಕಲ್ಯಾಣ ಪಕ್ಷ ಅಂತೇಳಿ ಇವತ್ತು ಗುರುತಿಸಿಕೊಂಡಿದ್ದಾರೆ. ಇವತ್ತು ಅವರು ನಮ್ಮ ಮನೆಗೆ ಅವರು ಬಂದಿದ್ದಕ್ಕೆ ತುಂಬ ಹೃದಯದ ಇದಕ್ಕೆ ಕಾರಣೀಭೂತರಾದಂತ ಇವತ್ತು ಶಿಂಗಾಳ ಪಂಪಾ ಪ್ರತಿಧ್ವನಿಯವರು ಮತ್ತು ನಮ್ಮ ಸೈಯದ ಅಲಿಯವರು ಮತ್ತು ನಮ್ಮ ಮಾಜಿ ನಗರಸಭೆ ಅಧ್ಯಕ್ಷರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಆಹ್ವಾನ ಮಾಡಿದ್ದಕ್ಕೆ ಈ ಒಂದು ಸಂದರ್ಭ ಒದಗಿಸಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ತಮ್ಮೆಲ್ಲರಿಗೆ ಸುಸ್ವಾಗತ. ಇವತ್ತು ನಾನು ಜನಾರ್ದನ್ ರೆಡ್ಡಿ ಅವರ ವಿನಂತಿಸಿಕೊಳ್ಳುವುದೇನೆಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ವಾರ್ಡಿನ ಅನೇಕ ಸಮಸ್ಯೆಗಳಿರುವುದರಿಂದ ತಾವು ಒಂದು ಡೇಟ್ ಅನ್ನು ಕೊಟ್ಟರೆ ನಾವು ಸಮಾಜದ ಬಡವರಿಗೆ ಅವರಿಗೆ ಸನ್ಮಾನವಾದ ಕಾರ್ಯಕ್ರಮ ಇಟ್ಕೊಂಡಿದ್ವಿ, ಅದರಲ್ಲಿ ತಾವು ಬಂದು ಭಾಗಿಗಳಾಗಬೇಕು. ತಾವು ಒಂದು ಡೇಟ್ ಕೊಡಬೇಕು. ಮುಖ್ಯವಾಗಿ ನಾನು ಇವತ್ತು ನಿಮ್ಮೆಲ್ಲರಿಗೂ ಒಂದು ಅವರಲ್ಲಿ ಒಂದು ವಿನಂತಿ ಏನು ಮಾಡಿಕೊಳ್ತಂದ್ರೆ ಉಡಿ ಗುಂಡಾರ ದೇವಸ್ಥಾನ ಮುಖ್ಯವಲ್ಲ ನಮಗೆ, ಇವತ್ತು ನಮ್ಮ ವಾರ್ಡಿನಲ್ಲಿ ನಿರುದ್ಯೋಗಗಳ ಸಮಸ್ಯೆ ಭಾಳ. ಯುವಕರು ಇವತ್ತೆಲ್ಲರೂ ಓದಿಕೊಂಡು ಎಲ್ಲರೂ ನಿರುದ್ಯೋಗಿಗಳಾದ್ರೆ ಅವರಿಗೆ ಒಂದು ಕೆಲಸ ಕೊಡುವಂಥ ಒಂದು ಕೆಲಸವನ್ನು ಮುಂದಿನ ದಿನಗಳಲ್ಲಿ ಅವ್ರು ಮಾಡ್ತಾರಂತ ನನಗೆ ನೆನಪಿದೆ. ಯಾಕಂದರೆ ಬೇರೆ ಯಾವುದೇ ಇಲಾಖೆಯಲ್ಲಿ ಇವತ್ತು ನಮ್ಮ ಜನರಿಗೆ ನೌಕರಿ ಇಲ್ಲದೆ ನಿರುದ್ಯೋಗಿಗಳಾಗಿದ್ದಾರೆ. ಅಂಥ ಒಂದು ಕೆಲಸವನ್ನು ನಮ್ಮ ಮಾಜಿ ಸಚಿವರಾದಂಥ ಜನಾರ್ದನ್ ರೆಡ್ಡಿ ಅವರು ಮುಂದಿನ ದಿನಗಳಲ್ಲಿ ಅವರು ಆರಿಸಿಕೊಳ್ಳೋದ್ರಲ್ಲಿ ಸಂಶಯನೇ ಇಲ್ಲ. ಇದು ನಮ್ಮ ಅಖಂಡೇಶ್ವರ ಮೇಲೆ ನಾನು ಪ್ರಮಾಣ ಮಾಡಿದ್ದೆ.